ಮಧ್ಯಾಹ್ನ 1 ಗಂಟೆಗೆ ಏನು ನಮ್ಮ ಚನ್ನಬಸವಣ್ಣವರ ದೇವಸ್ಥಾನದ ಸವದತ್ತಿ ಕ್ಷೇತ್ರದಲ್ಲಿ, ಅಲ್ಲಿಂದ ಬೃಹತ್ ರ್ಯಾಲಿ ಮೂಲಕವಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇದುವರೆಗೂ ನಾವೆಲ್ಲ ಪಂಚಮಸಾಲೆಗಳು ಮೊದಲು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮಾಡ್ತಿದ್ವಿ, ಆಮೇಲೆ ಶಾಲಾ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ತಿದ್ವಿ, ಆಮೇಲೆ ಹೊಲಗಳಲ್ಲಿ ಸಮಾವೇಶ ಮಾಡ್ತಿದ್ವಿ. ಈಗ ಕ್ರೀಡಾಂಗಣಕ್ಕೆ ಮುಟ್ಟುವಷ್ಟು ಮಟ್ಟಿಗೆ ನಮ್ಮ ಸಮಾವೇಶ ಸವದತ್ತಿಯಲ್ಲಿ ಹೊಸ ತಿರುವನ್ನು ಪಡ್ಕೊಳ್ಳಲಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಆ ಸವದತ್ತಿ ಸಮಾವೇಶದ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಪಂಚನಗೌಡ ದ್ಯಾಮನಗೌಡರು, ನಮ್ಮ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಅಲ್ಲಮಪ್ರಭು ಪ್ರಭಣ್ಣವರು, ಮತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮ ವಿರುಪಾಕ್ಷಪ್ಪ ಮಾಮನಿ ಸೌಕರು, ಅವರೆಲ್ಲರೂ ಕೂಡಿ ಅಷ್ಟೇ ಅಲ್ಲ, ಇಡೀ ನಮ್ಮ ಸವದತ್ತಿ ತಾಲೂಕಿನ ಎಲ್ಲ ಸಮಾಜ ಬಂಧುಗಳು ಕಳೆದ ಒಂದು ವಾರದಿಂದ ಭಾಳ ಕಷ್ಟಪಟ್ಟು ಸಂಘಟನೆ ಮಾಡಿದರೆ, ನಾವು ಸಹ ಕಳೆದ 5-6 ದಿನಗಳಿಂದ ಇಡೀ ಒಂದು 60-70 ಹಳ್ಳಿಯಲ್ಲಿ ಗ್ರಾಮ ಮಟ್ಟದಲ್ಲಿ ಹೋರಾಟ ಸಭೆಗಳನ್ನು ಮಾಡಿದ್ದೀವಿ. ಹೀಗಾಗಿ ನಮ್ಮ ಜಿಲ್ಲಾ ಘಟಕ ಅಧ್ಯಕ್ಷ ಗೌರವ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜಶೇಖರ್ ಪಾಟೀಲರು, ಯುವ ಘಟಕ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗುಂಡು ಪಾಟೀಲರು, ಮತ್ತು ನಮ್ಮ ಸಮಾಜದ ಖಾನಾಪುರ ತಾಲೂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಅಡವಿ ಶೆಟ್ಟಿಗೆಯವರು, ಮತ್ತು ನಮ್ಮ ಅನಿಲ್ ಪಾಟೀಲ್ ಅನಿಲ್ ಪಾಟೀಲರು, ವಿರುಪಾಕ್ಷಗೌಡ ಪಾಟೀಲರು, ಎಲ್ಲ ನಮ್ಮ ಸಮಾಜ ಬಂಧುಗಳು ಸಹ ಈಗಾಗಲೇ 22 ತಾರೀಕು ನಡೆಯುವಂಥ ಸಮಾವೇಶಕ್ಕೆ, ಏನು ವಿಧಾನಸಭೆ ಎದುರುಗಡೆ ಇರುವಂತಹ 100 ಎಕರೆ ಜಮೀನನ್ನು ನಿನ್ನೆಯಿಂದ ಎಲ್ಲ ಸ್ವಚ್ಛಗೊಳಿಸಕತ್ತಾರೆ. ಹಾಗಾಗಿ ನಾವು ಏನು 100,000 ಜನ ಸೇರ್ತೀವಿ ಅಂತೇಳಿ ಏನು ಭಾವನೆ ಇಟ್ಕೊಂಡಿವಿ. ಜನ ಸ್ವಯಂ ಸ್ಫೂರ್ತಿಯಿಂದನೇ ಬರಲಿಕ್ಕೆ ತಯಾರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಜನರಿಗೂ ಎಲ್ಲ ಊಟದ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡಲಿಕ್ಕೆ ನಮಗೆ ಕಷ್ಟ ಸಾಧ್ಯ ಆಗಬಹುದು. ಅದಕ್ಕೋಸ್ಕರ ನಮ್ಮ ಜನರಿಗೆ ಏನಿರ್ತಪ್ಪ ಅಂದರೆ ಪ್ರಸಾದ ಅಂತ ಇದ್ದೇ ಇರುತ್ತೆ. ನೀವೆಲ್ಲರೂ ರೊಟ್ಟಿ ಬುತ್ತಿ ಕಟ್ಕೊಂಡು ನೀರಿನ ಬಾಟ್ಲು ತಗೊಂಡು ಬರೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಿನ್ನೆ ನಮ್ಮ ರಾಷ್ಟ್ರೀಯ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಬಸವನಪಾಟಿ ಯತ್ನಾಳವರು ಮತ್ತು ವಿಜಯನ್ ಕಾಶಪ್ಪನವರು ಗದಗ ಸಮಾವೇಶದಲ್ಲಿ ಎಲ್ಲರೂ ಜನ ಕರೆ ಕೊಟ್ಟಿದ್ದಾರೆ. ಒಟ್ಟಾರೆ 22 ತಾರೀಕಿನ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಈ ಪಂಚಮಸಾಲೆಗಳಿಂದ ಅಭಿನಂದನೆ ಸ್ವೀಕಾರ ಮಾಡ್ತಾರೋ ಅಥವಾ ಮತ್ತೊಮ್ಮೆ ನಮ್ಮನ್ನು ಹೋರಾಟಕ್ಕೆ ಇಳಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಹಾಗಾಗಿ ನಾಳೆ ಪಾದಯಾತ್ರೆ ಮುಖ್ಯಮಂತ್ರಿ ಕೊಟ್ಟರೆ ನಾವು ವಿಜಯೋತ್ಸವದ ಮಾಲೆ ಇಟ್ಕೊಂಡು ಪಾದಯಾತ್ರೆ ಮಾಡ್ತೀವಿ, ಇಲ್ಲದೆ ಹೋದರೆ ಸವದತ್ತಿಯಿಂದ ಪ್ರತಿಭಟನಾ ಪಾದಯಾತ್ರೆ. ಒಟ್ಟಾರೆ ಪಾದಯಾತ್ರೆ ಮಾಡೋದು ಸವದತ್ತಿಯಿಂದ ಸಾಯಂಕಾಲ ಸಮಾವೇಶ ಮುಗಿಸೋಣ, ಅಲ್ಲಿಂದ ಶುರು ಮಾಡ್ತೀವಿ 4 ದಿನಗಳ ಕಾಲ. ಏನು ಸವದತ್ತಿಯಿಂದ ಶುರುವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲಿಂದ 20 ತಾರೀಕು ಬೆಳವಡಿ ಬರ್ತೀವಿ, ಬೆಳವಡಿ ಮುಗಿಸ್ಕೊಂಡು 21 ತಾರೀಕು ಬೈರಂಗಳಕ್ಕೆ ಬರ್ತೀವಿ, ಅದಾದ ನಂತರ 22 ತಾರೀಕು ಹಿರೇಬಾಗೇವಾಡಿ, 22 ತಾರೀಕು ಹಿರೇಬಾಗೇವಾಡಿಯಿಂದ ನೇರವಾಗಿ ನಮ್ಮ ಸಮಾವೇಶದ ಸ್ಥಳಕ್ಕೆ ಬಂದು ಅಲ್ಲಿ ಸಮಾವೇಶ ಮಾಡಿ CM ಅವರು ಮೀಸಲಾತಿ ಕೊಟ್ಟರೆ ಅಲ್ಲಿ ಅವರನ್ನು ಸನ್ಮಾನ ಮಾಡ್ತೀವಿ, ಇಲ್ಲದೆ ಹೋದರೆ ಅದೇ ಸಮಾವೇಶದಿಂದ ವಿಧಾನಸೌಧಕ್ಕೆ ಪ್ರವೇಶ ಮಾಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಹೋರಾಟ ರೂಪರೇಷೆಗಳನ್ನು ಮಾಡಲಾಗಿದೆ. ಹಾಗಾಗಿ ಎಲ್ಲ ನಮ್ಮ ಮಾಧ್ಯಮದ ಬಂಧುಗಳು, ಬಹುತೇಕ ಈ ಮೀಸಲಾತಿ ಹೋರಾಟ ಶುರುವಾಗಿದ್ದೇ ಬೆಳಗಾವಿ ಜಿಲ್ಲೆಯಿಂದ,